ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕ್ರಿಕೆಟ್ ಬ್ಯಾಟ್ ಹಿಡಿದು ಕ್ರಿಕೆಟ್ ಫೀಲ್ಡ್ ನಲ್ಲಿ ಕಾಣಿಸ್ಕೊಳ್ತಿದ್ದ ಕಿಚ್ಚ ಸುದೀಪ್ ಈಗ ಗಲ್ಫ್ ಸ್ಟ್ರಿಕ್ ಹಿಡಿದು ಗಲ್ಫ್ ಕ್ರೀಡಾಂಗಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅರೆ, ಇದೇನಿದು, ಕ್ರಿಕೆಟ್ ಆಟ ಬಿಟ್ಟು ಗಲ್ಫ್ ಆಟ ಆಡೋಕ್ ಶುರು ಮಾಡ್ಕೊಂಡ್ರು ಅನ್ಕೊಂಡ್ರಾ? ಹಾಗಿದ್ರೆ ನಿಮ್ಮ ಊಹೆ ತಪ್ಪು. ಅಂದಹಾಗೆ ಈಗ ನೀವು ನೋಡ್ತಾ ಇರೋ ಫೋಟೋ ಹೊಸ ಸಿನಿಮಾ ಅದು. ಚಿತ್ರದಿಂದ ಚಿತ್ರಕ್ಕೆ ವಿಭಿನ್ನ ಪಾತ್ರಗಳು, ಆ ಪಾತ್ರಕ್ಕೆ ತಕ್ಕ ಮೇಕ್ ಓವರ್, ಬಾಡಿ ಲ್ಯಾಂಗ್ವೇಜ್, ಹೀಗೆ ವಿಭಿನ್ನ ಸಿನಿಮಾಗಳನ್ನ ಕೈಗೆತ್ತಿಕೊಳ್ತಿರೋ ಸುದೀಪ್ ಈಗ ಮತ್ತೊಂದು ಹೊಸ ಸಿನಿಮಾದಲ್ಲಿ ಹೊಸ ಸ್ಟೈಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದಹಾಗೆ ಈ ಸ್ಟೈಲಿಶ್ ಗೆಟಪ್ ನಲ್ಲಿ ಕಾಣಿಸ್ಕೊಳ್ತಿರೋ ಸಿನಿಮಾದ ಹೆಸರು ಕನ್ನಡ ಮೀಡಿಯಂ ರಾಜು. ಈ ಚಿತ್ರದಲ್ಲಿ ಸುದೀಪ್ ವಿಶೇಷ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಗುರುನಂದನ್ ಅಭಿನಯದ ಕನ್ನಡ ಮೀಡಿಯಂ ರಾಜು ಚಿತ್ರದಲ್ಲಿ ಸುದೀಪ್ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಸುದೀಪ್ ಆ ಚಿತ್ರದಲ್ಲಿ ಯಾವ ಪಾತ್ರ ವಹಿಸ್ತಾರೆ ಅನ್ನೋ ಗುಟ್ ಮಾತ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಕನ್ನಡ ಮೀಡಿಯಂ ರಾಜು ಚಿತ್ರದಲ್ಲಿ ಗಲ್ಫ್ ಆಟಗಾರನ ಗೆಟಪ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದಹಾಗೆ ಸುದೀಪ್ ಅತಿಥಿ ಪಾತ್ರ ನಿರ್ವಹಿಸುತ್ತಿರುವುದು ಇದೇ ಮೊದಲಲ್ಲ. ಕೇರ್ ಆಫ್ ಫುಟ್ಪಾತ್, ಮಾತಾಡ್ ಮಾತಾಡ್ ಮಲ್ಲಿಗೆ, ಜಾಕ್ ಪಾಟ್, ರಂಗನ್ ಸ್ಟೈಲ್, ಲವ್ ಯು ಅಲಿಯಾ, ಅಪೂರ್ವ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅತಿಥಿ ಪಾತ್ರ ನಿರ್ವಹಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.